ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರನ್ನ ಆತ್ಮ ಸ್ವಾಗತ. ನಾನು ನಿಮ್ಮ ಸುಮಾದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನೀವು ಪ್ರತಿಯೊಂದು ಮಾಸವೂ ಕೂಡ ಮಾಸಾಂಶ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಡಿಸೆಂಬರ್ ಮಾಸದಲ್ಲಿ ಕೊನೆಯದಾಗಿರುವಂತಹ ವರ್ಷದ ಕೊನೆಯದಾಗಿರುವಂತಹ ಒಂದು ಡಿಸೆಂಬರ್ ಮಾಸದಲ್ಲಿ ಯಾವ ಯಾವ ರಾಶಿಗಳು ಯಾವ ಯಾವ ರೀತಿಯಂತ ಫಲ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ಯಾವ ರೀತಿಯಂತಹ ಫಲ ಕೊಡ್ತಾ ಇದೆ ಈ ಒಂದು ಮಾಸದಲ್ಲಿ ಎಂಬುದನ್ನ ತಿಳಿಯೋಣ. ವೀಕ್ಷಕರೇ, ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಉತ್ತಮವಾಗಿದೆ ಅವರಿಗೆ. ಹಾಗೆಯೇ ಅವರ ಒಂದು ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಸೂಕ್ತವಾಗಿ ಪ್ರತಿಫಲ ದೊರೆಯುತ್ತದೆ ಅಂತ ತೋರ್ಬರ್ತಾ ಇದೆ. ಇದರೊಂದಿಗೆ ಅವರ ಒಂದು ಮೇಲಧಿಕಾರಿಗಳ ಮೆಚ್ಚುಗೆ ಮತ್ತು ಬೆಂಬಲ ಕೂಡ ಸಂಪೂರ್ಣವಾಗಿ ಅವರು ದೊರೆಯಲಿದೆ ಅಂತ ಹೇಳ್ಬೋದು. ಇನ್ನು ವ್ಯಾಪಾರಸ್ಥರು, ಈ ವ್ಯಾಪಾರಸ್ಥರು ಪ್ರಯಾಣ ಮಾಡುವುದು ಅಥವಾ ಹೊಸ ವಿಷಯಗಳನ್ನು ಅನ್ವೇಷಣೆ ಮಾಡುವುದು, ಹಾಗೆಯೇ ಹೊಸದಾಗಿ ಸಂಪರ್ಕಗಳನ್ನು ಮಾಡಲು ಈ ಒಂದು ಪ್ರವಾಸವು ಏನಿದೆಲ್ಲ ಅದು ಅವರಿಗೆ ಹೆಚ್ಚು ಲಾಭದಾಯಕವಾಗಿದೆ ಅಂತ ತೋರ್ಬರ್ತಾ ಇದೆ. ಕಾರಣ, ಇದರಿಂದ ಅವರಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದ್ರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಆಡಳಿತಾತ್ಮಕ ಪರೀಕ್ಷೆಯಲ್ಲಿ ತಯಾರಿಕೆಯಲ್ಲಿ ನಡೆತೊಡಗಿರುವಂತಹ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಫಲಿತಾಂಶಗಳನ್ನು ಕೂಡ ಹೊಂದುತ್ತಾರೆ ಅಂತ ತೋರ್ತಾ ಇದೆ. ಆದರೆ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ವಿಷಯದಲ್ಲಿ ಗಮನಕ್ಕೆ ತೆಗೆದುಕೊಳ್ಳಬೇಕು. ಆ ಒಂದು ವಿಷಯ ಯಾವುದಪ್ಪ ಅಂದ್ರೆ, ನಿಜವಾಗ್ಲೂ ವೀಕ್ಷಕರೇ, ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಲೈನ್ ನಲ್ಲಿ ಹೋಗ್ತಾ ಇರುವಾಗ ಅವರಿಗೆ ತಮ್ಮದೇ ಆದಂತಹ ಒಂದು ಸರ್ಕಲ್ ಇರ್ತದೆ, ಆ ಒಂದು ಫ್ರೆಂಡ್ ಸರ್ಕಲ್. ಆ ಒಂದು ಫ್ರೆಂಡ್ಸ್ಗಳು ತುಂಬಾ ಚೆನ್ನಾಗಿರ್ಬೇಕು, ಯಾಕಂದ್ರೆ ಯಾವ ವಿದ್ಯಾರ್ಥಿಗಳು ಯಾವ ಸಮಯದಲ್ಲಿ ಕೆಟ್ಟ ಹೋಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಲವಾರು ಜನರು ಈ ರೀತಿಯಾಗಿ ಅವ್ರು ಕೆಲವೊಂದು ಜೀವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಮ್ರತೆ ಏನಪ್ಪ ಅಂತಂದ್ರೆ, ತಮ್ಮ ಫ್ರೆಂಡ್ ಸರ್ಕಲ್ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಹಾಗಾಗಿ ಈ ಒಂದು ಡಿಸೆಂಬರ್ ಮಾಸದಲ್ಲಿ ಸಹ ನಿಮಗೆ ಈ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಅದನ್ನೇ ತೋರ್ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಷಯ ಗಮನಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ನಲ್ಲ, ಆ ಒಂದು ವಿಷಯ ಯಾವುದಪ್ಪ ಅಂತಂದ್ರೆ, ಅವರು ತಮ್ಮ ಫ್ರೆಂಡ್ ಸರ್ಕಲ್ನ ಸಹವಾಸದಿಂದ ವಿಶೇಷವಾಗಿ ಹೆಚ್ಚು ಗಮನ ಹರಿಸಬೇಕು ಅಂತ ತೋರ್ಬರ್ತಾ ಇದೆ. ಇನ್ನು ತಿಂಗಳ ಆರಂಭದಲ್ಲಿ ಮನೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ವಿವಾದದ ಸಾಧ್ಯತೆ ಇದೆ. ಇದರಿಂದಾಗಿ ಕುಟುಂಬದ ವಾತಾವರಣದಲ್ಲಿ ಅಶಾಂತಿ ಉಂಟಾಗುವ ಸಂಭವ ಕಾಣ್ತಾ ಇದೆ. ನಂತರ ನಿಮ್ಮ ತಾಯಿಯಿಂದ ಅವರಿಗೆ ಹೆಚ್ಚು ಆರಾಮ ಮತ್ತು ಅನುಕೂಲತೆಯಿಂದ ಕೂಡ ಅವರು ನಿಮಗೆ ಹೆಚ್ಚಾಗಿ ಬಯಸ್ತಾ ಇರ್ತಾರೆ. ಆದರೆ ಅವರ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣ್ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಸಮಯದಲ್ಲಿ ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕಾಣ್ತೀರ ಅಂತ ನಿಮ್ಗೆ ಆಗಲೇ ಹೇಳಿದೆ. ಪೇರೆಂಟ್ಸ್, ತಂದೆ ತಾಯಿ ಇಬ್ಬರಿಗೂ ಸಹ ಅಷ್ಟೇ, ಅವರಿಗೂ ಸಹ ಅದೇ ರೀತಿಯಲ್ಲಿ ತೋರ್ಬರ್ತಾ ಇದೆ. ಇನ್ನು ಈ ಒಂದು ಪ್ರೀತಿಯ ಒಂದು ಸಂಬಂಧದ ಬಗ್ಗೆ ವಿಚಾರ ಮಾಡೋದಾದ್ರೆ, ಅವರ ಒಂದು ಜೀವನವು ಕೂಡ ಸಾಮಾನ್ಯವಾದಂತಹ ಫಲಿತಾಂಶವನ್ನು ತೋರಲಿದೆ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಹಠಮಾರಿ ಮತ್ತು ಕಠೋರ ಸ್ವಭಾವವು ಇರ್ತದೆ. ಅಂದ್ರೆ ನಿಮ್ಮ ಸಂಬಂಧದ ಮೇಲೆ ನೆಗೆಟಿವ್ ಥಿಂಗ್ಸ್ ಕೂಡ ಬೀರುವಂತಹ ಒಂದು ಪ್ರಭಾವ ಕಾಣ್ತಾ ಇದೆ. ಇನ್ನು ವಿವಾಹಿತ ಜನರಿಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಅವರಲ್ಲಿ ವಿಶ್ವಾಸವನ್ನು ತೋರಿಸಿ ಹಾಗೆಯೇ ಸಕಾರಾತ್ಮಕ ದಿಕ್ಕಿನಲ್ಲಿ ಚಲಿಸಬೇಕಾಗ್ತದೆ. ಹಾಗೇನೆ ಅವರು ಇರ್ತಾರೆ ಸಹ, ಅದೇ ರೀತಿಯಲ್ಲಿ ಕೂಡ ನಡ್ಕೊಂಡು ಹೋಗ್ತಾರೆ ಅಂತ ತೋರ್ತದೆ. ಆದರೂ ಸಹ ಕೆಲವು ಗ್ರಹಗತಿಗಳ ಸಂಚಾರದಿಂದ ಆರಂಭದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ ಒನ್ ಜ್ಯೋತಿಷ್ಯರು. ಕೇರಳದ ಭದ್ರಕಾಳಿ ದೇವಿ ಉಪಾಸಕರು, ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಇನ್ನು ಈ ಒಂದು ಆರ್ಥಿಕ ದೃಷ್ಟಿಕೋನ ನೋಡುವುದಾದ್ರೆ, ಅದು ಸಹ ಈ ಒಂದು ರಾಶಿಯವರಿಗೆ ಮಿಶ್ರ ಫಲಿತಾಂಶ ಪಡೆಯುತ್ತಿದೆ. ಇನ್ನು ಆರೋಗ್ಯದ ಬಗ್ಗೆ ನೋಡುತ್ತಿದ್ರೆ, ತಿಂಗಳ ಆರಂಭದಲ್ಲಿ ಚರ್ಮ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಕಾಣಬಹುದು. ಹಾಗಾಗಿ ನಿಮ್ಮ ಒಂದು ಪ್ರತಿನಿತ್ಯದ ಒಂದು ದಿನಚರಿಯಾದಂತಹ ಒಂದು ಏನು ನಿಮ್ಮ ವ್ಯಾಯಾಮ, ಯೋಗ, ಮೆಡಿಟೇಷನ್, ಈ ರೀತಿ ನಿಮ್ದು ಯಾವುದೇ ಆಕ್ಟಿವಿಟೀಸ್ ಇದೆಲ್ಲ ಅದನ್ನ ಕಂಟಿನ್ಯೂ ಆಗಿ ಇಡಿ. ಅದನ್ನ ಮಾತ್ರ ನೀವು ಬಿಡಬೇಡಿ. ಈ ರೀತಿ ಮಾಡ್ಕೊಳ್ತಾ ಹೋದ್ರೆ ಯಾವುದೇ ಸಮಸ್ಯೆ ಕೂಡ ನಿಮ್ಗೆ ಬರೋದಿಲ್ಲ. ಇನ್ನೂ ಒಂದು ವೇಳೆ ಏನಾದರೂ ಅದಕ್ಕೆ ಹೆಚ್ಚು ಕಡಿಮೆ ಸಮಸ್ಯೆ ನಿಮ್ಗೆ ಉಂಟಾಗ್ತಾ ಇದ್ರೆ, ಆ ಸಮಸ್ಯೆ ಜಾಸ್ತಿ ಆಗ್ತಾ ಇದ್ರೆ, ಅದನ್ನ ನೀವು ತಕ್ಷಣ ನಿಮ್ಮ ವೈದ್ಯರ ಬಳಿಗೆ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಹೇಳಬಹುದು. ಈ ರೀತಿಯಾಗಿ ಈ ಒಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು
ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ರಾಶಿಗೆ ಯಾವುದೇ ಆದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರೂ ಸಹ ಅದಕ್ಕೆ ಒಂದು ಪರಿಹಾರ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದ ಪರಿಹಾರ ಅಂತಂದ್ರೆ, ಅವರು ಬುಧವಾರದ ದಿನ ನಿಮ್ಮ ಮನೆಯಲ್ಲಾಗಲಿ ಅಥವಾ ಆಫೀಸ್ನಲ್ಲಾಗಲಿ ಈ ಒಂದು ಕರ್ಪೂರವನ್ನು ಬೆಳಗಿಸುವುದರಿಂದ ಅವರಿಗೆ ಉತ್ತಮವಾದಂತಹ ಫಲ ದೊರೆಯಲಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಈ ರೀತಿಯಾಗಿ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಿ ವೀಕ್ಷಕರೇ, ಧನ್ಯವಾದಗಳು.